ಜ್ಯೋತಿ ಮತ್ತೆಂಬುದು ಜ್ಯೋತಿರ್ಲಿಂಗ. ದೀಪವನ್ನು ಹಚ್ಚಿ ದೀಪವನ್ನು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯಾತಿ ಗಣ್ಯರು ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ನಾವುಗಳೆಲ್ಲ ಕೆಲಸ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋದಕ್ಕೆ ನಮಗೆ MLA ಸರ್ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಅವ್ರದ್ದು ಕೂಡ ಉದ್ದೇಶ ಅದೇ ಇರುತ್ತೆ, ನಮಗೂ ಕೂಡ ನಿರ್ದೇಶನ ಹಾಗೆ ಕೊಡ್ತಾರೆ. ಅತಿ ಹೆಚ್ಚು ಹಿಂದುಳಿದಿರುವಂತಹ ಗ್ರಾಮಗಳಿಗೆ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಬೇಕು, ಅವರಿರೋ ಕಡೆನೆ ತಲುಪಬೇಕು ಅನ್ನೋದು ಸರ್ ಉದ್ದೇಶ. ಅದ್ರ ಪ್ರಕಾರ ಅವ್ರ ನಿರ್ದೇಶದ ಪ್ರಕಾರ ನಾವಿರುವಂತಹ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಸರ್ಕಾರದ ಯೋಜನೆಗಳನ್ನ ನಾವು ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಸರ್ಕಾರದ ಕಾರ್ಯಕ್ರಮಗಳು ಯಾವುದೇ ಒಂದು ನ್ಯೂನತೆಗಳು ಬರದಲ್ಲೇನೆ ಗ್ರಾಮೀಣ ಮಟ್ಟದಲ್ಲಿ ನೇರವಾಗಿ ಫಲಾನುಭವಿಗಳಿಗೆ, ಗ್ರಾಮಸ್ಥರಿಗೆ, ನಾಗರಿಕರಿಗೆ ತಲುಪಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಸದುದ್ದೇಶ. ಒಂದು ಪಿಂಚಣಿ ಅದಾಲತ್ ಇರ್ಬೋದು, ಪಿಂಚಣಿ ವ್ಯವಸ್ಥೆ ಇರ್ಬೋದು, ಅಥವಾ ವಿವಿಧ ಪಿಂಚಣಿ ವ್ಯವಸ್ಥೆಗಳು, ಒಂದು ಅಂಗವಿಕಲರ ಒಂದು ಪಿಂಚಣಿ ಯೋಜನೆ ಇರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಇತರೆ ಒಂದು ಸಂದೇ ಸುರಕ್ಷಿತಾ ವೇತನ ಇರ್ಬೋದು, ಈ ಎಲ್ಲ ವೇತನಗಳು ನೇರವಾಗಿ ಗ್ರಾಮಸ್ಥರಿಗೆ ತಲುಪಬೇಕು, ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಹವಳಿಗಳು ಆಗಬಾರದು, ಅನಾನುಕೂಲಗಳು ಗ್ರಾಮಸ್ಥರಿಗೆ ಆಗಬಾರದು ಅಂತಕ್ಕಂತಹ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಕಳೆದ ಒಂದು ಒಂದೂವರೆ ವರ್ಷದಿಂದ ಹಂಪ್ರು ಈ ಒಂದು ಗ್ರಾಮಗಳಿಗೆ ಅವರೇ ಖುದ್ದು ಭೇಟಿ ನೀಡಿ ಈ ಒಂದು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಅಧಿಕಾರಿಗಳ ಜೊತೆಯಲ್ಲಿ ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಅವರು ಅಲ್ಲೇ ತಂಗಿ ಅಲ್ಲಿನ ಸುವ್ಯವಸ್ಥೆಗಳು ಏನೇನು ಆಗಬೇಕು ಗ್ರಾಮದಲ್ಲಿ, ಕಂದಾಯ ಇಲಾಖೆಯಿಂದ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಯೋಜನೆಗಳು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ವಯಂ ನಮ್ಮ ಕಂದಾಯ ಸಚಿವರೇ ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ಜಿಲ್ಲೆಯಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಅವರೇ ಸ್ವಯಂ ಹೋಗಿ ಅಲ್ಲಿ ಖುದ್ದಾಗಿ ಅಲ್ಲಿ ಸಮಸ್ಯೆಗಳನ್ನು ಅರಿತು ಅವರಿಗೆ ನಿವಾರಣೆ ಕೊಡತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಸುಮಾರು 223 ಫಲಾನುಭವಿಗಳಿಗೆ ಈ ಒಂದು ತಳುಕಲೂರು ಪಂಚಾಯತಿನಲ್ಲಿ ಒಂದು ಪ್ರತಿಯೊಂದು ದಿನ ಕೂಡ ಅವರೊಂದು ಆ ಗ್ರಾಮವನ್ನು ಆಯ್ಕೆ ಮಾಡಿ ಆ ಗ್ರಾಮದಲ್ಲಿ ಈ ಒಂದು ಆಯುಷ್ಮಾನ್ ಕಾರ್ಡ್ಗಳನ್ನು ಜೊತೆಯಲ್ಲಿ ಏನು ದಿನಗೂಲಿ ನೌಕರರಿಗೆ ಈ ಶ್ರಮ್ ಅಂತಕ್ಕಂತಹ ಒಂದು ವಿನೂತನವಾದಂತಹ ಒಂದು ಯೋಜನೆ ಕೇಂದ್ರ ಸರ್ಕಾರದ್ದು, ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಯಲ್ಲಿ ಈ ಒಂದೂವರೆ ವರ್ಷದಿಂದ ಅನೇಕ ಗ್ರಾಮಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ತಲುಪತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಕೂಡ ತಾಲೂಕಾಡಳಿತ ಜೊತೆಯಲ್ಲಿ ಜಿಲ್ಲಾಡಳಿತಕ್ಕೆ ಒಂದು ಸಹಕಾರವನ್ನು ನೀಡಿ ಇನ್ನೂ ವ್ಯಾಪಕವಾಗಿ ಈ ಕಾರ್ಯಕ್ರಮಗಳು ತಮ್ಮ ಮುಂದೆ ತಮ್ಮ ಬಳಿ ತಲುಪಬೇಕು ಅಂತಕ್ಕಂಥ ತಿಮ್ಮಕ್ಕ ಬೆಜ್ಜೆಯಲ್ಲಿ ಕೃಷ್ಣಪ್ಪ